ಹಾಯ್ ಪರಿಸರ ಅಧ್ಯಯನ ಮೂರನೇ ತರಗತಿ ನಲಿಕಲಿ ಎರಡನೇ ಮೈಲುಗಲ್ಲು ಹಬ್ಬ ಜಾತ್ರೆ ಸಮಾರಂಭ ಈಗ ನೀವು ಮೊದಲನೇ ಚಿತ್ರದಲ್ಲಿ ಏನಿದೆ ನೋಡಬೇಕು ಇದು ಮೈಲ್ಗಲ್ಲಿ ಎರಡು ಮೆಟ್ಲ ಸಂಖ್ಯೆ ಹತ್ತೊಂಬತ್ತು ಜೋಡಿ ಗುಲಾಬಿ ಅಂದರೆ ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ಇರ್ತಕ್ಕಂಥ ಒಂದು ಚಿತ್ರ ಇಲ್ಲಿ ಏನು ಮಾಡಬೇಕು ನೀವು ಪಾಲಕರ ಅಥವಾ ಹಿರಿಯರ ಜೊತೆಗೆ ಕುಳಿತುಕೊಂಡು ನಿಮ್ಮ ನೋಟ್ ಪುಸ್ತಕದಲ್ಲಿ ಇಲ್ಲಿ ತೋರಿಸಿರ್ತಕ್ಕಂಥ ಹದಿಮೂರು ಆಚರಣೆಗಳನ್ನು ನೋಟ್ಬುಕ್ನಲ್ಲಿ ಬರೆದು ಅವು ಹಬ್ಬ ಹೌದು ಅಥವಾ ಜಾತ್ರೆಯೋ ಅಥವಾ ಸಮಾರಂಭನೋ ಆ ಅವುಗಳನ್ನು ನೀವು ಟಿಕ್ ಮಾಡಬೇಕು ಒಂದು ವೇಳೆ ಉದಾಹರಣೆಗೆ ಈಗ ಮದುವೆ ಇದು ಹಬ್ಬನೋ ಜಾತ್ರೆಯೋ ಸಮಾರಂಭನೋ ಮದುವೆ ಅಂತಕ್ಕಂಥದ್ದು ಸಮಾರಂಭ ಸೊ ಸಮಾರಂಭ ಕಾಲಮ್ನಲ್ಲಿ ನೀವು ಪಾಸ್ ಮಾರ್ಕ್ ಮಾಡಬೇಕು ಇನ್ನು ದೀಪಾವಳಿ ದೀಪಾವಳಿ ಅಂತಂದರೆ ಅದು ಹಬ್ಬನೋ ಜಾತ್ರೆಯೋ ಸಮಾರಂಭನೋ ಎಸ್ ದೀಪಾವಳಿ ಅನ್ನೋದು ಹಬ್ಬ ಹಬ್ಬ ಕಾಲಂನಲ್ಲಿ ಪಾಸ್ ಮಾಡಬೇಕು ಆಮೇಲೆ ಮುಂದೆ ಎರಡು ಎರಡು ಕಾಲಮ್ ಇದೆ ಭಾಗವಹಿಸಿದ್ದೇನೆ ಭಾಗವಹಿಸಿಲ್ಲ ನೀವು ದೀಪಾವಳಿ ಹಬ್ಬದಲ್ಲಿ ಭಾಗವಹಿಸಿದ್ರೆ ಭಾಗವಹಿಸಿದ್ದೇನೆ ಕಾಲಮ್ನಲ್ಲಿ ಪಾಸ್ ಮಾಡಬೇಕು ಭಾಗವಹಿಸಿಲ್ಲ ಅಂತಂದರೆ ಭಾಗವಹಿಸಿಲ್ಲ ಅನ್ನೋ ಕಾಲಮ್ನಲ್ಲಿ ಮಾರ್ಕ್ ಮಾಡಬೇಕು ಇದನ್ನು ನಿಮ್ಮ ನೋಟ್ಬುಕ್ನಲ್ಲಿ ಬರ್ಕೊಂಡು ಈ ಒಂದು ಚಟುವಟಿಕೆಯನ್ನು ನೀವು ಮಾಡಬೇಕು ಓಕೆ ಈಗ ಹಬ್ಬ ಜಾತ್ರೆ ಸಮಾರಂಭ ಅಂದ್ರೇನು ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಹಬ್ಬ ಗೊತ್ತುಪಡಿಸಿದ ಶುಭ ದಿನದಂದು ಬೇರೆ ಬೇರೆ ಧರ್ಮದವರು ತಮ್ಮದೇ ಆದ ವಿಧಾನದಲ್ಲಿ ದೇವರಿಗೆ ಪೂಜೆ ಪ್ರಾರ್ಥನೆಗಳನ್ನು ಸಲ್ಲಿಸಿ ವಿಶೇಷ ಅಡುಗೆಯೊಂದಿಗೆ ಸಡಗರದಿಂದ ಸಂಭ್ರಮಿಸುವುದೇ ಹಬ್ಬ ಹಾಗಾದರೆ ಹಬ್ಬಗಳು ಯಾವ್ಯಾವು ಅಂತ ನೋಡೋಣ ನೋಡಿ ಈಗ ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ದೀಪಾವಳಿ ಹಬ್ಬ ಯುಗಾದಿ ಹಬ್ಬ ಸಂಕ್ರಾಂತಿ ಹಬ್ಬ ಕ್ರಿಸ್ಮಸ್ ಹಬ್ಬ ರಂಜಾನ್ ಹಬ್ಬ ಗಣೇಶ್ ಚತುರ್ಥಿ ನಾಗರ ಪಂಚಮಿ ಇನ್ನೂ ಸುಮಾರು ಹಬ್ಬಗಳನ್ನು ನೀವು ನಿಮ್ಮ ನೋಟ್ಬುಕ್ನಲ್ಲಿ ಹಿರಿಯರನ್ನು ಕೇಳಿ ಬರಿಬೇಕು ಇನ್ನು ಜಾತ್ರೆ ಜಾತ್ರೆ ಅಂದರೆ ಏನು ಅಂತ ನೋಡೋಣ ಗೊತ್ತುಪಡಿಸಿದ ಶುಭ ದಿನದಂದು ಸುತ್ತಲಿನ ಊರಿನವರೆಲ್ಲರೂ ಮತ್ತು ವಿವಿಧ ಧರ್ಮದವರು ಸಕಲ ಸಿದ್ಧತೆಗಳೊಂದಿಗೆ ಒಂದೆಡೆ ಸೇರಿ ಗ್ರಾಮದೇವರನ್ನು ಭಕ್ತಿ ಭಾವದಿಂದ ಆರಾಧಿಸುವ ಪರಂಪರೆಯೇ ಜಾತ್ರೆ ಅಥವಾ ಉತ್ಸವ ಅಥವಾ ಉರುಸ್ ಅಂತ ಕರಿತೀವಿ ಉದಾಹರಣೆಗೆ ನಿಮ್ಮ ಊರಿನಲ್ಲಿರ್ತಕ್ಕಂಥ ಯಾವುದೇ ಜಾತ್ರೆಗಳು ಕೂಡ ನಿಮಗೆ ಗೊತ್ತಿರುವಂಥವು ಅವುಗಳ ನಿಮ್ಮ ನೋಟ್ಬುಕ್ನಲ್ಲಿ ಬರೀಬೇಕು ಇಲ್ಲಿ ಕೆಲವೊಂದಿಷ್ಟು ಜಾತ್ರೆಗಳನ್ನು ನಾನು ನಿಮ್ಗೆ ಹೇಳ್ತೀನಿ ಯಾವುದು ಕೊಪ್ಪಳ ಜಾತ್ರೆ ಶಿರ್ಷಿ ಜಾತ್ರೆ ಕರಗ ಜಾತ್ರೆ ಉರುಸು ಸಿದ್ಧಾರೂಢ ಜಾತ್ರೆ ಈ ರೀತಿ ಹಲವಾರು ಜಾತ್ರೆಗಳನ್ನು ನೀವು ಲಿಸ್ಟ್ ಮಾಡಿ ಕಳಿಸ್ಬೇಕು ಇನ್ನು ಸಮಾರಂಭ ಸಮಾರಂಭ ಅಂದರೆ ಏನು ಒಂದು ಘಟನೆ ಅಥವಾ ಸಂದರ್ಭಕ್ಕೆ ಪೂರಕವಾಗಿ ಮನೆ ಅಥವಾ ಹೊರಾಂಗಣದಲ್ಲಿ ಹಲವು ಸದಸ್ಯರ ಪರಸ್ಪರ ಸಹಕಾರದೊಂದಿಗೆ ನಡೆಯುವ ಚಟುವಟಿಕೆ ಸಮಾರಂಭ ಹಾಗಾದ್ರೆ ಯಾವ್ಯಾವ ಸಮಾರಂಭಗಳು ನಿಮಗೆ ಗೊತ್ತು ನೋಡಿಲ್ಲೇ ನಾಮಕರಣ ಮಗುವಿಗೆ ಹೆಸರಿಡುವರ್ಥ ಕಾರ್ಯಕ್ರಮ ನಾಮಕರಣ ಮದುವೆ ಗೃಹ ಪ್ರವೇಶ ಹುಟ್ಟುಹಬ್ಬ ವಾರ್ಷಿಕೋತ್ಸವ ಶಾಲಾ ವಾರ್ಷಿಕೋತ್ಸವ ಇವೆಲ್ಲ ಕೂಡ ಸಮಾರಂಭಗಳು ಸರಿ ಇನ್ನು ಮುಂದೆ ಏನು ಮಾಡಬೇಕು ಅಂದರೆ ನಿಮ್ಮ ನೋಟ್ಬುಕ್ನಲ್ಲಿ ಹಬ್ಬ ಜಾತ್ರೆ ಸಮಾರಂಭಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೋತ್ತರಗಳನ್ನು ಬರೆದು ನಿಮ್ಮ ಶಿಕ್ಷಕರ ವಾಟ್ಸಪ್ ನಂಬರಿಗೆ ಕಳಿಸಬೇಕು ಮೊದಲನೆಯದು ದಸರಾ ಉತ್ಸವ ಹತ್ತನೇ ದಿನದ ವಿಶೇಷ ಆಕರ್ಷಣೆ ಏನಿರುತ್ತೆ ಅಲ್ಲಿ ಬಿಟ್ಟ ಸ್ಥಳ ಇದೆ ಜಂಬೂ ಸವಾರಿ ಸ್ಪೆಷಲ್ಲು ಕುದುರೆ ಸವಾರಿನೋ ಅಲ್ಲಿ ಅದರಲ್ಲಿ ಬರೆದು ಕಳಿಸ್ಬೇಕು ಎರಡನೇ ಸಂಕ್ರಾಂತಿ ಹಬ್ಬದೊಂದು ಡ್ಯಾಶ್ ಹಂಚಿ ಸಂಭ್ರಮಿಸುವರು ಮೂರನೇದು ಜಾತ್ರೆಯ ಮುಖ್ಯ ಆಕರ್ಷಣೆ ರಥ ಎಳೆಯೋದು ಮುಖ್ಯನೋ ಬಂಡಿ ಎಳಿತವರು ಅವತ್ತು ಅನ್ನೋದನ್ನು ಬರೆದು ಕಳಿಸಿ ನೆಕ್ಸ್ಟು ಸರಿ ಅಥವಾ ತಪ್ಪನ್ನು ಗುರುತಿಸಿ ಬರೀಬೇಕು ಹಾಗಾದರೆ ಇಲ್ಲಿ ಐದು ಪ್ರಶ್ನೆಗಳಿವೆ ಅವು ಸರಿ ಇದ್ದರೆ ಸರಿ ಅಂತ ಬರೀಬೇಕು ತಪ್ಪಿದ್ರೆ ತಪ್ಪು ಅಂತ ಬರಿಬೇಕು ನಮ್ಮ ನಾಡ ಹಬ್ಬ ದೀಪಾವಳಿ ಸರಿಯೋ ತಪ್ಪೋ ನಾಮಕರಣ ಒಂದು ಉತ್ಸವವಾಗಿದೆ ಸರಿಯೋ ತಪ್ಪೋ ಜಾತ್ರೆಯಲ್ಲಿ ತೇರನ್ನು ಎಳೆಯುತ್ತಾರೆ ಸರಿಯೋ ತಪ್ಪೋ ದೇವಾಲಯಗಳಲ್ಲಿ ಮುಸಲ್ಮಾನರು ನಮಾಜ್ ಮಾಡುವರು ಸರಿಯೋ ತಪ್ಪೋ ಕ್ರಿಸ್ಮಸ್ ದಿನದಂದು ಉಡುಗೊರೆಗಳನ್ನು ನೀಡುವರು ಸರಿಯೋ ತಪ್ಪೋ ಈ ವಿಡಿಯೋನ ನೀವು ಪದೇ ಪದೇ ಕೇಳಿ ಹಿರಿಯರೊಂದಿಗೆ ಚರ್ಚೆ ಮಾಡಿ ಇಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ಬರೆದು ಕಳಿಸ್ಬೇಕು ಆಯಿತಾ ಓಕೆ